ಹೋಗೋಣ ಈಗ. ಎಸ್ ಇನ್ನು ಮುಂದಿನ ಸುದ್ದಿ, ರಾಜ್ಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಮತಾಂತರ ನಿಷೇಧ ಕಾಯ್ದೆ ತಿದ್ದುಪಡಿ ಮತ್ತು ಪಠ್ಯ ಪರಿಷ್ಕರಣೆ ವಿಚಾರವಾಗಿ. ರಾಜ್ಯ ಸಚಿವ ಸಂಪುಟ ಏನು ಮೂರು ಕಾಯ್ದೆಗಳ ತಿದ್ದುಪಡಿಯನ್ನು ಮಾಡ್ತೀವಿ ಅಂತ ಹೇಳಿತ್ತು. ಒಂದು APMC ರೈತರುಗಳಿಗೆ ಸಂಬಂಧಪಟ್ಟಂಥ ಕಾಯ್ದೆ, ಇನ್ನೊಂದು ಪಠ್ಯ ಪರಿಷ್ಕರಣ ಮಾಡ್ತೀವಿ ಅಂತ ಹೇಳಿದ್ದು. ಈ ಹಿಂದಿನ ಸರ್ಕಾರ ಇದ್ದಂಥ ಪಠ್ಯವನ್ನು ಚೇಂಜ್ ಮಾಡ್ತೀವಿ, ಕೆಲವೊಂದಿಷ್ಟು ಸ್ವಲ್ಪ ಚೇಂಜ್, ತುಂಬ ಅಲ್ಲ, ಕೆಲವೊಂದಿಷ್ಟು ಪಠ್ಯವನ್ನು ಬಿಡ್ತೀವಿ ಅಂತ, ಇನ್ನೊಂದಿಷ್ಟು ಮತಾಂತರ ನಿಷೇಧ ಕಾಯ್ದೆಗೆ ತಿದ್ದುಪಡಿ ತರ್ತೀವಿ ಅಂತ ಹೇಳಿತ್ತು. ಈಗ ಇದು ರಾಜ್ಯಾದ್ಯಂತ ಚರ್ಚೆಗೆ ಕಾರಣ ಆಗ್ತಾ ಇದೆ. ವಿಶೇಷವಾಗಿ ಕಾಂಗ್ರೆಸ್ ಸರ್ಕಾರದ ನಿರ್ಧಾರವನ್ನು ಖಂಡಿಸಿ ವಿಶ್ವ ಹಿಂದೂ ಪರಿಷತ್ ಫ್ರೀಡಂ ಪಾರ್ಕಲ್ಲಿ ಇವತ್ತು ಪ್ರತಿಭಟನೆಯನ್ನು ಕೂಡ ಮಾಡ್ತು. CM ಸಿದ್ದರಾಮಯ್ಯ ಮತ್ತು DCM DK ಶಿವಕುಮಾರ್ ವಿರುದ್ಧ ಪ್ರತಿಭಟನಾಕಾರರು ಆಕ್ರೋಶವನ್ನು ಹೊರಹಾಕಿದ್ರು. ಸಾವರ್ಕರ್ ದೇಶದ್ರೋಹಿ ಅಲ್ಲ, ಭಯೋತ್ಪಾದಕರೂ ಅಲ್ಲ, ಅಪ್ಪಟ ದೇಶಭಕ್ತ. ಗ್ಯಾರಂಟಿ ನೀಡಿ ಮೋಸ ಮಾಡಿ ಅಧಿಕಾರಕ್ಕೆ ಬಂದಿರುವ ಡೋಂಗಿ ಸರ್ಕಾರ ನಿಮ್ಮದು ಕಾಂಗ್ರೆಸ್. ಅಲ್ಪಸಂಖ್ಯಾತರನ್ನು ಓಲೈಸುವ ಗೋಹತ್ಯೆ ನಿಷೇಧ ಕಾನೂನನ್ನು ಹಿಂಪಡೆಯುವ ಸರ್ಕಾರದ ವಿರುದ್ಧ ನಮ್ಮ ಧಿಕ್ಕಾರ ಇದೆ. ನಾವು ಆಕ್ರೋಶವನ್ನು ವ್ಯಕ್ತಪಡಿಸ್ತೀವಿ, ನಮ್ಮ ವಿರೋಧವನ್ನು ವ್ಯಕ್ತಪಡಿಸ್ತೀವಿ ಅಂತ ಹಿಂದೂ ಪರ ಸಂಘಟನೆಗಳು ಆಕ್ರೋಶವನ್ನು ಹೊರಹಾಕಿದೆ. ಇದೇ ವಿಚಾರವಾಗಿ ಮಾಜಿ CM ಬೊಮ್ಮಾಯಿ ಅವರು ಮಾತನಾಡಿದ್ದಾರೆ. ನಾವು ಪಠ್ಯ ಪರಿಷ್ಕರಣೆ ಮಾಡಿದ್ದೇವೆ, ಆದರೆ ಈಗ ಶಾಲೆಗಳು ಆರಂಭವಾದ ನಂತರ ಪುನಃ ಪರಿಷ್ಕರಣೆ ಮಾಡೋದು ಬೇಡ. ನಾವು ಮಾಡಿದ್ರಲ್ಲಿ ಏನಾದರೂ ತಪ್ಪಿದೆ ಅನ್ನೋದು ಮೊದಲೇ ತೋರಿಸಬೇಕು ಅಂತ ಆಕ್ರೋಶವನ್ನು ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ಕಡೆ ಮಾಜಿ ಶಿಕ್ಷಣ ಸಚಿವರು ಆಗಿದ್ದಂತಹ ನಾಗೇಶ್ ಕೂಡ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸಿದ್ದರಾಮಯ್ಯನವರು ನಿರ್ದಿಷ್ಟ ಸಮುದಾಯದ ಸಂತೋಷಕ್ಕಾಗಿ ಪಠ್ಯಪುಸ್ತಕ ಪರಿಷ್ಕರಣೆಗೆ ಮುಂದಾಗ್ತಾ ಇದ್ದಾರೆ ಅನ್ನೋದು ನಾಗೇಶ್ ಅವರ ಆರೋಪ. ಮತ್ತೊಂದು ಕಡೆ ಅಶೋಕ್ ಸುದ್ದಿಗೋಷ್ಠಿ ಮಾಡಿ ಮತಾಂತರ ಕಾಯ್ದೆ ಹಿಂಪಡೆಯಲು ಹೊರಟಿರ್ತಕ್ಕಂಥ ಕಾಂಗ್ರೆಸ್ ಏನು ಪಾಕಿಸ್ತಾನ ಮಾಡಿಕೊಟ್ಟಿದೆಯಾ ಕರ್ನಾಟಕವನ್ನು ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದರೆ, ಯಾರನ್ನು ಸಮಾಧಾನ ಪಡಿಸಲಿಕ್ಕೆ ಈ ರೀತಿಯಾಗಿ ಮತಾಂತರ ನಿಷೇಧ ಕಾಯ್ದೆ ಏನಿತ್ತು ಅದನ್ನು ತಿದ್ದುಪಡಿ ಮಾಡಕ್ಕೆ ಹೊರಟಿದ್ದೀರಾ ನೀವು ಅಂತ ಆಕ್ರೋಶವನ್ನು ಆರ್ ಅಶೋಕ್ ವ್ಯಕ್ತಪಡಿಸಿದ್ದಾರೆ. ಸೊ ಒಟ್ಟಿನಲ್ಲಿ ಮತಾಂತರ ನಿಷೇಧ ಕಾಯ್ದೆ ತಿದ್ದುಪಡಿ ಮತ್ತು ಪಠ್ಯ ಪರಿಷ್ಕರಣೆಯನ್ನು ಮಾಡೋಕ್ಕೆ ಹೊರಟಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ನಡೆಗೆ ಹಿಂದೂ ಪರ ಸಂಘಟನೆಗಳು ಹಾಗೂ BJP ತನ್ನ ಆಕ್ರೋಶವನ್ನು ಹೊರಹಾಕ್ತಾ ಇದೆ. ಇದರಲ್ಲಿ ಏನು ದೊಡ್ಡ ವಿಶೇಷ ಅಥವಾ ತುಂಬ ಸ್ಪೆಷಲ್ಲು ಅಂತ ನಿರ್ಧಾರ ಏನು ಅನಿಸಿಲ್ಲ, ಯಾಕಂದರೆ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಈ ಅಂಶಗಳನ್ನು ಸೇರಿಸಿತ್ತು. ಹೇಗೆ 5 ಗ್ಯಾರಂಟಿ ವಿಚಾರವನ್ನು ಜಾರಿ ಮಾಡ್ತೇವೆ ಅಂತ ಹೇಳಿತ್ತು. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಪಠ್ಯ ಪರಿಷ್ಕರಣೆ ಅದು ಏನು ಈಗ ಸಾವರ್ಕರ್ ವಿಚಾರ ಆಗಿರ್ಬೋದು ಅಥವಾ ಏನು RSS ಸಂಸ್ಥಾಪಕ ಹೆಡ್ಗೆವಾರ ಆಗಿರ್ಬೋದು, ಇವರ ಒಂದು ಪಠ್ಯವನ್ನು ಚೇಂಜ್ ಮಾಡ್ತೀವಿ ಅಂತ ಹೇಳಿತ್ತು, ಚೇಂಜ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಮತಾಂತರ ನಿಷೇಧ ಕಾಯ್ದೆ, ಮತಾಂತರ ನಿಷೇಧ ಕಾಯ್ದೆಯಲ್ಲಿ ಬದಲಾವಣೆ ಮಾಡ್ತೀವಿ ಅಂತ ತಮ್ಮ ಪ್ರಣಾಳಿಕೆಯಲ್ಲೇ ಹೇಳಿದರು ಕಾಂಗ್ರೆಸ್ನವರು. ಈಗ ಮಾಡ್ತಾ ಇದ್ದಾರೆ, ಇದನ್ನ ಈಗ ವಿರೋಧ ಮಾಡ್ತಾ ಇದ್ದಾರೆ ಜನವಿರೋಧಿ ಅಂತ. ಜನವಿರೋಧಿ ಅನ್ನೋದಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಇದೆಲ್ಲ ಅಂಶಗಳನ್ನು ಪರಿಗಣಿಸಿನೇ ಜನ ಕಾಂಗ್ರೆಸ್ಗೆ ಓಟ್ ಹಾಕಿದ್ದಾರೆ ಅಂತ ಒಂದು ಲೆಕ್ಕಾಚಾರ. ನಿಮ್ಮ ಪ್ರಕಾರ ವಿಶ್ಕರೇ, ಪಠ್ಯ ಪರಿಷ್ಕರಣೆ, ಮತಾಂತರ ನಿಷೇಧ ಕಾಯ್ದೆ, ಈ ಎರಡನ್ನೂ ತಿದ್ದುಪಡಿ ಮಾಡೋಕ್ಕೆ ಕಾಂಗ್ರೆಸ್ ಏನು ಮುಂದಾಗ್ತಿದೆ, ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಿಳಿಸಿ. ನಾವು ಈಗ ಮುಂದಿನ ಸುದ್ದಿಗೆ ಹೋಗೋಣ.